ನಮಸ್ಕಾರ. ಓಂ ದತ್ತಾಯ ನಮಃ. ಶ್ರೀ ದತ್ತ ಭಾಗವತ ಭಾಗ 5. ನಾವು ಶ್ರೀ ಸ್ವಾಮಿ ಸಮರ್ಥ ಕಥಾಮೃತವನ್ನು ಓದ್ತಾ ಇದ್ದೇವೆ. ಇದು 4. ಮಂಗಳ ವೇಳೆಯಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಬಾಳಕೃಷ್ಣ ಬುವ ಹಾಗೂ ಕೃಷ್ಣಂ ಭಟ್ಟರಿಗೆ ಶ್ರೀ ಸಮರ್ಥರಿಂದ ಆಶೀರ್ವಾದ. ಶ್ರೀ ಸ್ವಾಮಿ ಸಮರ್ಥರು ಭರತಖಂಡದಲ್ಲೆಲ್ಲ ಸಂಚರಿಸಿ ಅನೇಕ ತೀರ್ಥಕ್ಷೇತ್ರಗಳನ್ನು ಪವಿತ್ರಗೊಳಿಸಿ ಅಲ್ಲಿನ ಭಕ್ತರನ್ನು ಉದ್ಧರಿಸುತ್ತಾ ಇಸವಿ 1838 ಶ್ರೀಗಳು ಹಿಂದೆ ಬಸವಣ್ಣನವರು ಬಂದು ಹೋದ ಪವಿತ್ರ ಭೂಮಿ, ಗೋವಿಂದ ಬುವ, ದಾಮೋಜಿ ಪಂಥ, ಕಾನೋಪಾತ್ರ, ಜೋಖಾಮೇಳ, ಮುನಿಬಾಬಾ, ಬಾಳಕೃಷ್ಣ ಬಾಬಾ, ಹೀಗೆ ಅನೇಕ ಪುಣ್ಯ ಪುರುಷರು ದರ್ಶಿಸಿದ ನೆಲವಾದ ಪುಣ್ಯಗ್ರಾಮ ಮಂಗಳ ವೇಡೆಗೆ ಬಂದು ಅಲ್ಲಿ ಸುಮಾರು 12 ಕಾಲ ಇದ್ದು ಅಲ್ಲಿನ ಹಲವಾರು ಭಕ್ತರನ್ನು ಉದ್ಧರಿಸಿದ ಸತ್ಯಕತೆ ಹೀಗಿದೆ. ಶ್ರೀ ಸ್ವಾಮಿ ಸಮರ್ಥರು ಮಂಗಳ ವೇಡೆಗೆ ಬಂದು ಅಲ್ಲಿನ ಊರ ಹತ್ತಿರವಿರುವ ಅಡವಿಯಲ್ಲಿ ಉಳಿಯ ಹತ್ತಿದರು. ಆ ವೇಳೆಯಲ್ಲಿ ಅದೇ ಊರಿನ ಬಾಳಕೃಷ್ಣ ಬುವ ಎಂಬುವನು ಶ್ರೀಗಳ ಮಹಾತ್ಮೆಯನ್ನರಿತು ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಹತ್ತಿದನು. ಘನತೆಯನ್ನೇ ಆಕರ್ಷಿಸುತ್ತದೆ. ಮಾಣಿಕ್ಯವನ್ನು ಮಾಣಿಕ್ಯದ ವ್ಯಾಪಾರಿಯೇ ಅರಿಯುವನು ಎನ್ನುವ ಹಾಗೆ ಸ್ವಾಮಿ ಸಮರ್ಥರು ದತ್ತಾವತಾರಿ ಎಂದು ಅರಿತವನೆಂದರೆ ಬಾಳಕೃಷ್ಣ ಬುವ ಮಾತ್ರ. ಶ್ರೀ ಸ್ವಾಮಿ ಸಮರ್ಥರಿಗೆ ಕೆಲವು ಕಡೆ ಚಂಚಲ ಭಾರತಿ, ಮತ್ತೊಂದೆಡೆಗೆ ಚೈತನ್ಯ ನರಸಿಂಹ ಸರಸ್ವತಿ, ಇನ್ನೊಂದೆಡೆಗೆ ದಿಗಂಬರ ಬುವ, ಹಲವೆಡೆಗೆ ನರಸಿಂಹ ಭಾನು, ಹೀಗೆ ಹಲವೆಡೆಗೆ ಹಲವು ನಾಮಗಳಿಂದ ಎಲ್ಲರೂ ಬೇರೆ ಬೇರೆ ನಾಮಗಳಿಂದ ಕರೆಯ ಹತ್ತಿದರು. ಆದರೆ ಸ್ವಾಮಿ ಸಮರ್ಥರ ನೈಜ ರೂಪವನ್ನು ಎಲ್ಲೂ ತೋರಗೊಡಲಿಲ್ಲ. ಹಾಗೆಯೇ ಮಂಗಳ ವೇಡೆಯಲ್ಲಿ ಇರುವವರಿಗೆ ಅವರಿಗೆ ಏನಂತ ಇದ್ರು, ದಿಗಂಬರ ಬುವ ಅಂತ ಮಂಗಳ ವೇಡೆಯಲ್ಲಿ ಕರೆಯ ಹತ್ತಿದರು. ಹೀಗೆ ಲಹರಿ ಸ್ವಭಾವದವರಾದ ಸ್ವಾಮಿ ಸಮರ್ಥರು ತಿಂಗಳಿಗೊಮ್ಮೆ ಊರಲ್ಲಿ ಬಂದು ರಸ್ತೆಯ ಮೇಲೆ ಧೂಳಿನಲ್ಲಿಯೇ ಹುಚ್ಚರಂತೆ ಕುಳಿತುಕೊಳ್ತಾ ಇದ್ರು. ಯಾರಾದರೂ ಏನಾದರೂ ಕೊಟ್ಟರೆ ಅಷ್ಟೇ ತಿನ್ನೋದು, ಅಷ್ಟನ್ನೇ ತಿನ್ನೋದು. ಅವರ ಹುಚ್ಚುತನದ ಪ್ರವೃತ್ತಿಯನ್ನು ಕಂಡು ಎಲ್ಲರೂ ಇವನು ಬಹುಚ್ಚನೆಂದೇ ಕರೆಯತೊಡಗಿದರು. ಆದರೆ ಬಾಳಕೃಷ್ಣ ಬುವ ಮಾತ್ರ ಈ ದಿಗಂಬರ ಬುವನ ದರ್ಶನ ಮಾಡುವುದನ್ನು ಎಂದೂ ಮರೀತಾ ಇರಲಿಲ್ಲ. ಹಾಗೆಯೇ ಬಾಳಕೃಷ್ಣ ಬುವ ಬಂದಾಗ ಸ್ವಾಮಿ ಸಮರ್ಥರು ಅವನಿಗೆ ಯಾವಾಗಲೂ ಪಾಂಡುರಂಗನಾಗಿ ದರ್ಶನ ನೀಡ್ತಾ ಇದ್ರು. ಅದಕ್ಕೆ ಅಷ್ಟೇ ಭಕ್ತಿಯಿಂದ ಬಾಳಕೃಷ್ಣ ಬುವನು ಕೂಡ ನಡ್ಕೊಳ್ತಾ ಇದ್ದ. ಹೀಗೆ ಸ್ವಾಮಿ ಸಮರ್ಥರ ಆಶೀರ್ವಾದದಿಂದಾಗಿ ಉದ್ಧಾರ ಹೊಂದಿದ ಬಾಳಕೃಷ್ಣ ಬುವನು ಕೂಡ ಮುಂದೆ ಮಹಾನ್ ಯೋಗಿಯಾಗಿ ಹಲವಾರು ಲೀಲೆಗಳನ್ನು ಮಾಡ್ತಾನೆ. ಹೀಗಿರಲು ಒಂದು ದಿನ ಶ್ರೀ ಸ್ವಾಮಿ ಸಮರ್ಥರು ದಾಮೋಜಿ ಪಂಥರ ಸಮಾಧಿ ಹತ್ತಿರ ಅನುಷ್ಠಾನವನ್ನು ಕೈಗೊಂಡಾಗ ಅದೇ ಊರಿನ ಕೃಷ್ಣಂಭಟ್ಟ ಕಾಪಶೀಕರ ಎಂಬೊಬ್ಬ ಬ್ರಾಹ್ಮಣನಿಗೆ ಇವರ ಬಗ್ಗೆ ಪ್ರೇಮಳ ಭಾವ ಮೂಡುವುದು. ಶ್ರೀ ಸ್ವಾಮಿ ಸಮರ್ಥರು ಮಂಗಳವೇಡಿಯ ದಾಮೋಜಿ ಪಂಥರ ಸಮಾಧಿಗೆ ಬಂದಂದಿನಂದೇ ಅತ್ತ ಪತ್ರಿ ಗ್ರಾಮದಲ್ಲಿ ಕ್ರಿಸ್ತಶಕ 1818 ಸುಮಾರಿಗೆ ಶ್ರೀ ಸಾಯಿಬಾಬಾನ ಜನ್ಮವಾಗಿದೆ ಅಂತ ಹೇಳಲಾಗುತ್ತದೆ. ಅವರ ಅಜಾನುಭವವಾದ ಶರೀರ ಹಾಗೂ ತೇಜಪುಂಜವಾದ ಮೂರ್ತಿ ನೋಡಿ ಇವರು ಯಾರಾದರೂ ಮಹಾತ್ಮರಿರಬೇಕೆಂದು ಅನಿಸಿ ಒಂದು ದಿನ ಅವರ ದರ್ಶನಾರ್ಥವಾಗಿ ಅವರಲ್ಲಿಗೆ ಹೋಗಿ ಅವರ ಪಾದಕ್ಕೆರಗಿ, ಮಹಾನುಭಾವರೇ, ತಾವು ನಮ್ಮ ಮನೆಗೆ ಬರಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸಲು ಕರುಣಾಮೂರ್ತಿಯಾದ ಸ್ವಾಮಿ ಸಮರ್ಥರು ಹರ್ಷದಿಂದ ಆಯ್ತೆಂದು ಹೇಳಿ ಮಾರನೆಯ ದಿನವೇ ಅವನ ಮನೆಯ ಮುಂದೆ ಹೋಗಿ ನಿಲ್ಲುವರು. ಅಂದು ಕೃಷ್ಣಂಭಟ್ಟರ ಆನಂದಕ್ಕೆ ಪಾರವೇ ಇಲ್ಲ. ಅವನು ಲಘು ಬಗೆಯಿಂದ ಮನೆಯೊಳಗೆ ಹೋಗಿ ಸ್ವಾಮಿ ಸಮರ್ಥರಿಗಾಗಿ ಉಚಿತಾಸನವನ್ನು ಸಿದ್ಧಪಡಿಸಿ ಸಮರ್ಥರನ್ನು ಗೌರವದಿಂದ ಮನೆಯೊಳಗೆ ಕರೆದುಕೊಂಡು ಹೋಗಿ ಅದೇ ಉಚಿತಾಸನದಲ್ಲಿ ಕುಳ್ಳಿರಿಸಿ ಸತ್ಕರಿಸಿದನು. ಆದರೆ ಅವನ ಮನೆಯೆಂದರೆ ಸುಧಾಮನ ಮನೆಯಾಗಿತ್ತು. ಅವನ ಮನೆಯಲ್ಲಿ ಸಮರ್ಥರಿಗೆ ಅರ್ಪಿಸಲು ಯಾವುದೇ ಬಗೆಯ ಊಟದ ಸಾಹಿತ್ಯವಿರಲಿಲ್ಲ. ಅತ್ತ ಎಲ್ಲ ಬಲ್ಲವರಾದ ಸ್ವಾಮಿ ಸಮರ್ಥರು, ಅಯ್ಯ ವಿಳಂಬವೇಕೆ, ನಮಗೆ ಈ ಗೋಮಾತೆಯ ಹಾಲು ಕೊಟ್ಟರೆ ಸಾಕು, ಅವನ್ನೇ ಸ್ವೀಕರಿಸಿ ನಾವು ನಮ್ಮ ಸ್ಥಾನಕ್ಕೆ ತೆರಳುವೆವು ಎನ್ನುವರು. ಅಷ್ಟರಲ್ಲಿ ಕೃಷ್ಣಭಟ್ಟನ ಪತ್ನಿಯಾದ ಗೀತಾಬಾಯಿ ಗುರುಗಳೇ, ಈ ಗೋಮಾತೆ ಹಾಲು ಕೊಡಲಲ್ಲದು, ಸ್ವಲ್ಪ ವಿಶ್ರಮಿಸಿರಿ, ಈಗ ಗೌಳಿಗರ ಮನೆಗೆ ಹೋಗಿ ಹಾಲು ತರುತ್ತೇನೆ ಅಂತ ನುಡಿದಳು. ಅಷ್ಟರಲ್ಲಿ ಸ್ವಾಮಿ ಸಮರ್ಥರು, ಅಮ್ಮ ಸುಳ್ಳೇಕೆ ಹೇಳುತ್ತಿರುವೆ, ಈ ಗೋಮಾತೆಯು ಹಾಲು ಕೊಡುತ್ತದೆ ಅಂತ ಹೇಳಿದವರೇ ತಾವೇ ಆ ಗೋಮಾತೆ ಹತ್ತಿರ ಹೋಗಿ ಅದರ ಬೆನ್ನಿನ ಮೇಲೆ ಕೈ ಆಡಿಸಿ ಅಮ್ಮ ಗೋಮಾತೆ ಹಾಲು ಕೊಡು ಅಂತ ನುಡಿದು ಗೀತಾಬಾಯಿಗೆ ಹಾಲು ಹಿಂಡಲು ಹೇಳುವರು. ಆಕೆಯು ಹಾಗೆ ಮಾಡಲು ಆ ಗೋಮಾತೆಯ ಮೊಲೆಗಳು ತೊರೆದು ಎರಡೆರಡು ಪಾತ್ರೆಗಳು ಹಾಲು ಕೊಡುವುದು. ಅಂದು ಅದೇ ಹಾಲಿನಿಂದ ದಶಮಿ ಮಾಡಿದ ಆ ಸುಶೀಲಳು ಅದನ್ನೇ ಗುರುಗಳಿಗೆ ಅರ್ಪಿಸುವಳು. ಆ ದಂಪತಿಗಳಿಂದ ಪ್ರಸಾದ ಸ್ವೀಕರಿಸಿದ ಸ್ವಾಮಿ ಸಮರ್ಥರು ಇಂದಿಗೆ ನಿಮ್ಮ ದಾರಿದ್ರ್ಯವು ದೂರಾಯಿತೆಂದು ಹೇಳಿ ಅಲ್ಲಿಂದ ತಾನಿರುವ ಜಾಗಕ್ಕೆ
ಹೊರಟು ಹೋಗುವರು. ಅಂದಿನಿಂದ ಶ್ರೀ ಸ್ವಾಮಿ ಸಮರ್ಥರು ಮಹಾನ್ ಯೋಗಿಗಳು, ಅವತಾರಿ ಪುರುಷರೆಂಬ ಖ್ಯಾತಿಯು ಆ ಭಾಗದಲ್ಲೆಲ್ಲ ಖ್ಯಾತಿಗೊಂಡಿತು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅಂದರೆ ಇಲ್ಲಿಗೆ ನಾಲ್ಕನೆಯ ಅಧ್ಯಾಯವು ಮುಕ್ತಾಯವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ಓಂ ದತ್ತಾಯ ನಮಃ. ಈಗ ಅಧ್ಯಾಯ ಐದು. ಮಂಗಳವೇಡಿಯಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಬಸಪ್ಪನಿಗೆ ಹಾವು ಕೊಟ್ಟು ಬಂಗಾರ ದೊರಕುವಂತೆ ಮಾಡಿದ್ದು, ಮೂತ್ರ ವಿಸರ್ಜನೆಯಿಂದ ಬಾವಿಯೊಂದರಲ್ಲಿ ನೀರು ಬರುವಂತೆ ಮಾಡಿದ್ದು ಅಲ್ಲದೆ ಸಮರ್ಥರ ಇನ್ನೂ ಹಲವು ಲೀಲೆಗಳು. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ವೃದ್ಧ ನರಸಿಂಹ ಸರಸ್ವತಿಯಾದ ಶ್ರೀ ಸ್ವಾಮಿ ಸಮರ್ಥರು ಮಂಗಳವೇಡಿಯಲ್ಲಿ ಸುಮಾರು 12 ವರ್ಷಗಳವರೆಗೆ ಉಳಿದರು. ಅಲ್ಲಿ ಅವರು ಹಲವಾರು ಲೀಲೆಗಳು ತೋರುವ ಮೂಲಕ ಭಕ್ತರನ್ನು ಉದ್ಧರಿಸಿದರು. ಅಂಥವರಲ್ಲಿ ಬಾಳಕೃಷ್ಣ ಭುವ ಹಾಗೂ ಕೃಷ್ಣಂಭಟ್ಟರ ಕಥಾಮೃತವನ್ನು ನಾವು ಆಲಿಸಿದ್ದು. ಇನ್ನು ಮುಂದಿನ ಕಥೆ ಅಂತಂದರೆ, ಆ ಊರಿನಲ್ಲಿರುವ ಬಸಪ್ಪ ತೇಲಿ ಎಂಬುವನು ಒಂದು ದಿನ ಸ್ವಾಮಿ ಸಮರ್ಥರಿರುವ ಕಾಡಿನಲ್ಲಿ ಹೋಗಿದ್ದನು. ದಾರಿಯಲ್ಲಿ ಒಂದು ಮುಳ್ಳಿನ ಕಂಠಿಯ ಮೇಲೆ ಸ್ವಾಮಿ ಸಮರ್ಥರು ನಿಜಾನಂದದಲ್ಲಿ ಮಲಗಿದ್ದರು. ಅವರಿಗೆ ಒಂದು ಮುಳ್ಳು ಕೂಡ ಚುಚ್ಚುತ್ತಿರುವುದನ್ನು ಕಂಡು ತೇಲಿಯು ಆಶ್ಚರ್ಯಚಕಿತನಾದನು. ಆಗ ಅವನು ಇವರು ಯಾರಾದರೂ ಅವತಾರಿ ಪುರುಷರಿರಬೇಕೆಂದುಕೊಂಡು ಯೋಚನೆಯಲ್ಲಿ ಇರುವಾಗಲೇ ಸ್ವಾಮಿ ಸಮರ್ಥರು, ನಾವು ಯಾರಾದರೂ ಇರಲಿ, ಅದನ್ನೆಲ್ಲ ತೆಗೆದುಕೊಂಡು ನಿನಗೇನು ಬೇಕಾಗಿದೆ ಅಂತ ಕೇಳಲು ಅವನು ತಕ್ಷಣವೇ ಸ್ವಾಮಿ ಸಮರ್ಥರ ಪಾದಗಳನ್ನು ಹಿಡಿದು ತನ್ನನ್ನು ಉದ್ಧರಿಸಲು ಕೇಳಿಕೊಳ್ಳುವನು. ಅಲ್ಲದೆ ಅಂದಿನಿಂದ ಅವರ ಸೇವೆಯಲ್ಲಿಯೇ ಕಾಲ ಕಳೆಯುತ್ತಿದ್ದನು. ಅವನ ಮನೆಯಲ್ಲಿ ಬಹಳ ಬಡತನವಿತ್ತು. ಆದರೆ ದೇವರನ್ನು ನಂಬಿದವರನ್ನು ಕೈ ಬಿಡುವವನು, ದೇವರು ನಂಬಿದವರನ್ನು ಕೈ ಬಿಡುವವನಲ್ಲ ಎನ್ನುವಂತೆ ಸ್ವಾಮಿ ಸಮರ್ಥರು ಒಂದು ದಿನ ಎದ್ದವರೇ ಸರಸರ ನಡೆ ಹತ್ತಿದರು. ಅವರ ಸಹಜ ನಡಿಗೆಯೇ ಬಹುವೇಗವಾಗಿತ್ತು. ಹೀಗಾಗಿ ಬಸಪ್ಪನು ಅವರ ಹಿಂದೆ ಹಿಂದೆ ಓಡತೊಡಗಿದನು. ಸ್ವಾಮಿ ಸಮರ್ಥರು ಮುಂದೆ ಕಾಠವಣ ಎಂಬ ಅಡವಿಯನ್ನು ಹೊಕ್ಕರು. ಅಲ್ಲಿ ಹುಲಿ, ಸಿಂಹ, ಆನೆಗಳ ಗರ್ಜನೆ ಜೋರಾಗಿತ್ತು. ಆದರೆ ಬಸಪ್ಪನು ಗುರುಗಳ ಮೇಲೆ ವಿಶ್ವಾಸವಿಟ್ಟು ಅವರನ್ನು ಹಿಂಬಾಲಿಸಿದನು. ಅಕಸ್ಮಾತ್ತಾಗಿ ಆ ಕಾಡಿನಲ್ಲಿ ಸಾವಿರಾರು ಹರಿನಾಗರ ಹಳದಿ ಸರ್ಪಗಳು ಇದ್ದಕ್ಕಿದ್ದಂತೆ ಪ್ರಕಟವಾಗಿ ಬಸಪ್ಪನ ಕಡೆಗೆ ಬರತೊಡಗಿದವು. ಆ ದೃಶ್ಯ ಕಂಡು ಬಸಪ್ಪನು ಎದೆಗುಂದಿದವನಾಗಿ ಅವನ ಸರ್ವಾಂಗದಿಂದ ಬೆವರು ಸೋರ ಹತ್ತಿತು. ಅವನು ನಡುಗುತ್ತಾ ಶ್ರೀ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕನಿಕರದಿಂದ ರಕ್ಷಿಸಲು ಕೇಳಿಕೊಳ್ಳುವನು. ಗುರುಗಳು ಅಲ್ಲಿಯೇ ತಟಸ್ಥರಾಗಿ ಬಸಪ್ಪನ ಕಡೆಗೆ ನೋಡುತ್ತಾ, ಹೇ ಬಸಪ್ಪ, ಹೆದರಬೇಡ, ಈ ಸಮಯ ನಿನಗೆ ಮತ್ತೆ ಬರಲಾರದು, ನಿನಗೆ ಎಷ್ಟು ಬೇಕೋ ಅಷ್ಟು ಸರ್ಪಗಳನ್ನು ತೆಗೆದುಕೋ ಅಂತ ನೋಡಿದರು. ಆಗ ಗುರುಗಳ ಮೇಲೆ ಅಪಾರ ಶ್ರದ್ಧೆಯುಳ್ಳವನಾದ ಬಸಪ್ಪನು ಹೇಗೋ ಮಾಡಿ ಒಂದು ದೊಡ್ಡದಾದ ಹಾವಿನ ಮೇಲೆ ತನ್ನ ರುಮಾಲನ್ನು ಒಗೆದು ಅದರ ಒಂದು ಚುಂಗಿನಲ್ಲಿ ಕಟ್ಟಿದನು. ನಂತರ ಗುರುಗಳ ಕುರಿತು, ಗುರುದೇವ, ಈಗೇನು ಮಾಡಲಿ ಅಂತ ಕೇಳಿದನು. ಅದಕ್ಕೆ ಗುರುಗಳು, ಹೇ ಬಸಪ್ಪ, ಈಗಲೇ ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಹೆಂಡತಿಗೆ ಮುಟ್ಟಿಸಿ ಬಾ ಅಂತ ಹೇಳಿದು. ಅವನು ಗುರುವಾಜ್ಞೆ ಅಂತ ಹೇಳಿ ಅದನ್ನು ಹೊತ್ಕೊಂಡು ಮನೆ ದಾರಿ ಹಿಡಿದನು. ನಂತರ ಗುರುವಾಜ್ಞೆಯನ್ನು ಹೊತ್ತು ಮನೆಗೆ ಬಂದ ಬಸಪ್ಪನು ಆ ಹಾವನ್ನು ಹಿಡಿದು ಕಟ್ಟಿದ ಗಂಟನ್ನು ಹೆಂಡತಿಗೆ ಕೈಗಿಟ್ಟನು. ಹೆಂಡತಿಯ ಕೈಗೆ ಆಕೆ ಅದನ್ನು ಬಿಚ್ಚಿ ನೋಡಲು ಆ ಹಾವಿನ ಜಾಗದಲ್ಲಿ ಬಂಗಾರ ಬಿದ್ದಿತ್ತು. ಇದನ್ನು ನೋಡಿದ ಬಸಪ್ಪನು ಮನದಲ್ಲೇ ಸ್ವಾಮಿ ಸಮರ್ಥರನ್ನು ನಮಿಸಿದನು. ನಡೆದ ಕಥೆಯನ್ನೆಲ್ಲ ಹೆಂಡತಿಗೆ ಅರಿವಿದನು. ಅವರಿರುವರು ಪೂಜಾ ಸಾಹಿತ್ಯವನ್ನು ಹಿಡಿದುಕೊಂಡು ಸ್ವಾಮಿ ಸಮರ್ಥರಿರುವ ಅಲ್ಲಿಗೆ ಬಂದರು. ಅವರಿರುವರು ಗುರುಗಳ ಪಾದಗಳು ಹಿಡಿದುಕೊಂಡು, ಹೇ ಭಕ್ತ ರಕ್ಷಕ, ಇಹ ಪರ ದಾಟಿಸುವ ನೀನು ಸಾಕ್ಷಾತ್ ದೀನಬಂಧುವಾಗಿರುವೆ ಎನ್ನಲು, ಗುರುಗಳ ನಸುನಕ್ಕು, ನಿಮಗೆ ದೊರೆತ ಬಂಗಾರವನ್ನು ಸದ್ವಿನಿಯೋಗ ಮಾಡಿರಿ, ಇಂದಿನಿಂದ ನಿಮ್ಮ ದಾರಿದ್ರ್ಯ ಗತಿಸಿತು, ಮುಂದೆ ಸುಖವಾಗಿ ಬಾಳಿರಿ ಅಂತ ಹೇಳಿ ಅವರನ್ನು ಹರಸಿ ಕಳುಹಿಸಿದರು. ಶ್ರೀ ಸ್ವಾಮಿ ಸಮರ್ಥರು ಮಂಗಳವೇಡಿಯಲ್ಲಿರುವಾಗ ಅಲ್ಲಿ ಬಾಲಾಜಿ ಭಟ್ಟನೆಂಬ ಸಾತ್ವಿಕ ಬ್ರಾಹ್ಮಣ ಇರ್ತಾ ಇದ್ದ. ಅವನೆಂದರೆ ಸ್ವಾಮಿ ಸಮರ್ಥರಿಗೆ ಬಹಳ ಪ್ರೀತಿ. ಹೀಗಿರಲು ಒಂದು ದಿನ ಸ್ವಾಮಿ ಸಮರ್ಥರು ಅವನ ಮನೆಗೆ ಆಗಮಿಸಿದರು. ಆ ದಿನ ಮನೆಯಲ್ಲಿ ಭಟ್ಟರಿರಲಿಲ್ಲ. ಅವರ ಪತ್ನಿ ಅವರಿಗೆ ಬರಮಾಡಿಕೊಂಡು ಉಚಿತ ಆಸನದಲ್ಲಿ ಕುಳ್ಳಿರಿಸಿ ಎದುರಿಗೆ ಕೈ ಮುಗಿದುಕೊಂಡು ನಿಂತಳು. ಆಗ ಸ್ವಾಮಿ ಸಮರ್ಥರು ಬಿಸಿಲೊಳಗಿಂದ ಬಂದಿದ್ದರಿಂದ ಕುಡಿಯಲು ನೀರು ಕೇಳಿದರು. ಆದರೆ ಅವನ ಮನೆಯೊಳಗೆ ಬಾವಿ ಇದ್ದರೂ ಅದರೊಳಗೆ ನೀರಿರಲಿಲ್ಲ. ಆದ್ದರಿಂದ ಮನೆಯೊಳಗೆ ನೀರಿಲ್ಲದ ಕಾರಣ ಆಕೆಯು ಮನದೊಳಗೆ ಚಿಂತಿಸುತ್ತಾ ವಾಕ್ಕಾಗಿ ನಿಂತಿದ್ದಳು. ಆಗ ತಡಮಾಡದೆ ಗುರುಗಳನ್ನು ಕುರಿತು, ಮಹಾರಾಜ, ತಾವು ತುಸು ಹೊತ್ತು ವಿಶ್ರಮಿಸಿ, ನಾನು ಸ್ವಲ್ಪ ಹೊತ್ತಿನಲ್ಲಿ ಹೊರಗಿನಿಂದ ನೀರು ತರುತ್ತೇನೆ ಎನ್ನುವಳಷ್ಟರಲ್ಲಿ ಗುರುಗಳು ಅವಳತ್ತ ನೋಡು, ಅಮ್ಮ, ಮನೆಯಲ್ಲಿ ಬಾವಿ ಇರಲು ಹೊರಗಿರಲು ಹೊರಗಿನಿಂದ ನೀರು ಯಾಕೆ ಅಂತ ಕೇಳ್ತಾರೆ. ಆಗ ಆ ಮಾನಿನಿಯು, ಮಹಾರಾಜ, ಬಾವಿ ಇದೆ, ಅದರ ಬಾವಿಯಲ್ಲಿ ನೀರಿಲ್ಲ ಎನ್ನಲು ಗುರುಗಳು ಆಕೆಯ ಬಾವಿಯತ್ತ ಹೋಗಿ ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಆ ಬಾವಿಯಲ್ಲಿ ನೀರು ಉಕ್ಕಿ ಹರಿಯುವುದು. ಈ ವಿಲಕ್ಷಣ ಲೀಲೆಯನ್ನು ನೋಡಿದ ಆ ಊರಿನವರಿಗೆಲ್ಲ ಆಶ್ಚರ್ಯವಾಗಿ, ಮಹಾರಾಜರು ನಿಜವಾಗಿಯೂ ಅವತಾರಿ ಪುರುಷರೇ ಆಗಿರುವರೆಂದು ಬಗೆದು ಊರಿನ ಜನರೆಲ್ಲರೂ ಅವರಿಗೆ ಜಯ ಜಯಕಾರ ಮಾಡಿದರು. ಅತ್ತ ಅದೇ ಊರಿನಲ್ಲಿ ಒಬ್ಬ ಕಡುಬಡವನಿದ್ದನು. ಅವನು ನಿತ್ಯವೂ ಭಿಕ್ಷೆ ಬೇಡಿ ಬದುಕ್ತಾ ಇದ್ದ. ಅವನು ಸ್ವಾಮಿ ಸಮರ್ಥರ ಕೀರ್ತಿಯನ್ನು ಕೇಳಿ ನಿತ್ಯವೂ ಅವರ ದರ್ಶನಕ್ಕೆ ಹೋಗಿ ಹತ್ತಿದ್ದನು. ಈಗಿರಲು ಒಂದು ದಿನ ಸ್ವಾಮಿ ಸಮರ್ಥರು ಅವನ ಭಕ್ತಿಗೆ ಪ್ರಸನ್ನರಾಗಿ ಅವನ ಕನಸಿನಲ್ಲಿ ಹೋಗಿ, ಅಯ್ಯ,
ನಿನ್ನ ತಂದೆಯು ನಿನ್ನ ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡದ ಕೆಳಗೆ ದ್ರವ್ಯವನ್ನು ಹುದುಗಿಸಿಟ್ಟಿರುವನು. ಅದನ್ನು ತೆಗೆದುಕೊಂಡು ಅದನ್ನು ಸದುಪಯೋಗ ಮಾಡಿಕೊ ಇಲ್ಲದಿದ್ದರೆ ಅಲ್ಲದೆ ಇಂದಿನಿಂದ ನಿನ್ನ ದಾರಿದ್ರ್ಯ ದೂರ ಆಯಿತು ತಿಳಿ ಅಂತ ಹೇಳಲು ಅವನು ಹಾಗೆ ಮಾಡ್ತಾನೆ. ಆ ತುಳಸಿ ಗಿಡದ ಕೆಳಗೆ ಅವನಿಗೆ ಹೇರಳವಾದ ದ್ರವ್ಯ ಸಿಗುವುದು. ಅಂದಿನಿಂದ ಅವನ ದಾರಿದ್ರ್ಯವು ಕೂಡ ಹಿಂಗಿತು. ಮಂಗಳವೇಡೆಯಲ್ಲಿ ಒಂದು ಶೂದ್ರ ದಂಪತಿಗಳು ವಾಸವಾಗಿದ್ದರು. ಆ ದಂಪತಿಗಳು ಇರುವರಿಗೂ 50 ಮೇಲೆ ವಯಸ್ಸಾಗಿತ್ತು. ಆದರೂ ಅವರಿಗೆ ಸಂತಾನ ಭಾಗ್ಯವಿರಲಿಲ್ಲ. ಅವರು ಬಹಳ ನೊಂದುಕೊಂಡು ಆಕೆಯ ಪತಿ ಒಂದು ದಿನ ಬಸಪ್ಪನ ಮುಂದೆ ತನ್ನ ಅಳಲನ್ನು ತೋಡಿಕೊಂಡನು. ಆಗ ಅವನನ್ನು ಕುರಿತು, ನೀನು ನಿನ್ನ ಹೆಂಡತಿ ಸಮೇತವಾಗಿ ಸ್ವಾಮಿ ಸಮರ್ಥರನ್ನು ದರ್ಶಿಸಲು ಹೇಳಿದನು. ಅವರು ಅಂದಿನಿಂದ ದಿನಾಲೂ ಸ್ವಾಮಿ ಸಮರ್ಥರ ದರ್ಶನಕ್ಕೆ ಹೋಗಹತ್ತಿದರು. ಕರುಣಾಮೂರ್ತಿಯಾದ ಸ್ವಾಮಿ ಸಮರ್ಥರು, ಹೇ ದಂಪತಿಗಳೇ, ದಿನಾಲೂ ಬಂದು ನಮ್ಮ ದರ್ಶನವನ್ನು ಪಡೆಯಲು ಕಾರಣವೇನು ಅಂತ ಕೇಳಲು ಅವರು, ಸ್ವಾಮಿ ನಮಗೆ ಸಂತಾನ ಭಾಗ್ಯವನ್ನು ಪ್ರಸಾದಿಸಬೇಕೆಂದು ಕೇಳಿಕೊಳ್ಳುವರು. ಅದಕ್ಕೆ ಸಮರ್ಥರು, ಅಯ್ಯ, ಈ ಎದುರಿಗಿರುವ ಶಿರಸಾ ವೃಕ್ಷದ ಅಂಟಿನಲ್ಲಿ ಸಕ್ಕರೆ ಬೆರೆಸಿ ತಿನ್ನಿರಿ, ನಿಮಗೆ ಮಕ್ಕಳಾಗುತ್ತವೆ ಅಂತ ಹೇಳಲು ಅವರು ಹಾಗೆ ಮಾಡುವರು. ಮುಂದಿನ ಕೆಲವು ದಿನಗಳಲ್ಲಿ ಅವರಿಗೆ ಗಂಡುಮಗುವಾಗಿ ಗುರುಕೃಪೆಯಿಂದ ಅವರು ಸುಖವಾಗಿ ಬಾಳುವರು. ಶ್ರೀ ಸ್ವಾಮಿ ಸಮರ್ಥರು ಮಂಗಳವೇಡೆಯ ವನದಲ್ಲಿರುವಾಗ ಅಲ್ಲಿ ಒಬ್ಬ ಯವನನು ದಿನಾಲು ಬಂದು ಗುರುಗಳ ಸೇವೆ ಮಾಡ್ತಾ ಇದ್ದ. ಅವರ ಸೇವೆಯ ಹೊರತು ಅವನಿಗೆ ಮತ್ಯಾವ ಉದ್ಯೋಗವಿರಲಿಲ್ಲ. ಅವನು ದಿನಾಲೂ ಸ್ವಾಮಿ ಸಮರ್ಥರಿಗೆ ಅವರು ಸೇದುವ ಚಿಲುಮೆಯನ್ನು ತುಂಬಿಕೊಡುವುದು, ಯಾರಾದರೂ ಕೊಟ್ಟ ಕೊಬ್ಬರಿ ಅಥವಾ ತಿನ್ನಲು ಏನಾದರೂ ಕೊಟ್ಟರೆ ಅದರಿಂದ ಅವನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ. ಹೀಗೆ ಎಷ್ಟೋ ದಿವಸಗಳು ಗತಿಸಲು ಒಂದು ದಿನ ಶ್ರೀ ಸಮರ್ಥರು ಅವನನ್ನು ತನ್ನ ಹತ್ತಿರ ಕರೆದು ಅವನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿರಿಸಿ ಅವನಿಗೆ ಆತ್ಮಜ್ಞಾನವನ್ನು ಬೋಧಿಸಿದರು. ಅವನೇ ಮುಂದೆ ಒಬ್ಬ ಮಹಾತ್ಮನಾಗಿ ಪ್ರಸಿದ್ಧಿಗೆ ಬರುವನು. ಹೀಗೆಯೇ ಹಲವು ದಿವಸಗಳು ಗತಿಸಲು ಸ್ವಾಮಿ ಸಮರ್ಥರು ಒಂದು ದಿನ ಮಂಗಳವೇಡೆಯಿಂದ ಚಳ ಅಂಜಿ ಗ್ರಾಮಕ್ಕೆ ಹೋಗುವರು. ಅಲ್ಲಿ ರಾಮದಾಸಿ ಬುವ ಎಂಬ ಯೋಗಿಯೊಬ್ಬರು ಮಠ ಕಟ್ಟಿಸಿಕೊಂಡಿದ್ದರು. ಹೀಗಿರಲು ಸ್ವಾಮಿ ಸಮರ್ಥರು ನೇರವಾಗಿ ಆ ಮಠಕ್ಕೆ ಹೋಗಿ ಅಲ್ಲಿ ಯಾರಿಗೂ ಮಾತನಾಡದೆ ಅದೇ ಮಠದ ಒಂದು ಮೂಲೆಯಲ್ಲಿ ಮಲಗಿಕೊಂಡರು. ರಾಮದಾಸಿ ಬುವ ಸ್ವಾಮಿ ಸಮರ್ಥರು ಯಾವಾಗ ಎದ್ದು ಹೋಗುವರು ಅಂತ ದಾರಿ ಕಾದು ಸ್ವಲ್ಪ ಹೊತ್ತಿನ ನಂತರ ಮಠಕ್ಕೆ ಹೊರಗಿನಿಂದ ಕೀಲಿ ಹಾಕಿಕೊಂಡು ಊರೊಳಗೆ ಹೋಗಿಬಿಟ್ಟರು. ಸಾಯಂಕಾಲವಾದರೂ ಅವರಿಗೆ ಶ್ರೀಗಳ ಸ್ಮರಣೆಯಾಗಲಿಲ್ಲ. ಹಾಗೆಯೇ ಸಂಧ್ಯಾವಂದನೆಗಾಗಿ ರಾಮದಾಸಿಬುವ ನದಿಯತ್ತ ಸಾಗಲು ಅಲ್ಲಿ ಸ್ವಾಮಿ ಸಮರ್ಥರು ನದಿಯ ದಂಡೆಯಲ್ಲಿರುವ ಮರಳಿನಲ್ಲಿ ಮನೆ ಕಟ್ಟಿ ಆಡುತ್ತಾ ಕುಳಿತಿರುವುದನ್ನು ಕಂಡು ರಾಮದಾಸಿಬುವನಿಗೆ ಆಶ್ಚರ್ಯವಾಗುವುದು. ನಂತರ ಲಘುಬಗೆಯಿಂದ ಮಠದತ್ತ ಸಾಗಿ ಮಠದ ಕೀಲಿಯನ್ನು ನೋಡಲು, ಕೀಲಿಯು ಹಾಗೇ ಇದೆ. ಮತ್ತು ಪರಮಾಶ್ಚರ್ಯವಾಗಿ ರಾಮದಾಸಿಬುವನ ನದಿಯತ್ತ ಸಾಗಿ ನೋಡಲು ಅಲ್ಲೇ ಮರಳಿನಲ್ಲಿ ಆಡುತ್ತಾ ಕುಳಿತಿರುವ ಸ್ವಾಮಿ ಸಮರ್ಥರ ಕಂಡು ಅವರ ಚರಣಗಳ ಮೇಲೆ ಬಿದ್ದು ಕ್ಷಮೆಯಾಚಿಸ್ತಾನೆ. ಆಗ ಸ್ವಾಮಿ ಸಮರ್ಥರು ಅವನನ್ನು ಆಶೀರ್ವದಿಸಿ ಅವನಿಗೆ ಹಲವು ಬಗೆಯ ಜ್ಞಾನವನ್ನು ಬೋಧಿಸಿದರು. ಅಲ್ಲಿಂದ ಮುಂದೆ ಮಂಗಳವೇಡಿಗೆ ಬಂದರು. ಅಲ್ಲಿಗೆ ಬಂದ ತನ್ನ ಭಕ್ತನಾದ ಭೋಸೆ ಊರಿನ ಯಶವಂತರಾವ ಮಾಮಲೆದಾರನಿಗೆ ಶಾಲಿಗ್ರಾಮವನ್ನು ಕೊಟ್ಟು, ಇದನ್ನು ಪೂಜಿಸು, ನೀನು ಮುಂದೆ ದೇವ ಮಾಮಲೆದಾರನಾಗಿ ಮೆರೆಯುವಿ ಅಂತ ಹೇಳಿ ಹರಸಿ ಕಳಿಸಿದರು. ಹೀಗಿರಲು ಸ್ವಾಮಿ ಸಮರ್ಥರು ಮುಂದೊಂದು ದಿನ ಅದೇ ಊರಿನ ಹತ್ತಿರವಿರುವ ನದಿಯ ದಂಡೆಯ ಮೇಲೆ ಕುಳಿತಿರುವಾಗ ನದಿಯ ದಂಡೆ ಆ ಕಡೆ ದಂಡೆಯಿಂದ ಸ್ವಾಮಿ ಸಮರ್ಥರಂತೆ ಕಾಣುವ ತೇಜಸ್ವಿ ಪುರುಷರು ಸ್ವಾಮಿ ಸಮರ್ಥರು ಇರುವರಲ್ಲಿಗೆ ಬರುವರು. ಈ ಇರುವರು ಬಹಳ ಹೊತ್ತಿನವರೆಗೆ ಏನೇನೋ ಮಾತನಾಡುತ್ತಾ ನಂತರ ಪಕ್ಕಕ್ಕಿರುವ ಗುಡ್ಡದ ತುದಿಗೆ ಹೋದರು. ಸ್ವಲ್ಪ ಹೊತ್ತಿನಲ್ಲಿ ಸ್ವಾಮಿ ಸಮರ್ಥರು ಬರೇ ತಿರುಗಿ ಬಂದರು. ಸಾಕ್ಷಾತ್ ತ್ರಿಮೂರ್ತಿಯಾದ ಸ್ವಾಮಿ ಸಮರ್ಥರ ಲೀಲೆಯು ಅನಂತವು ಅಗಮ್ಯವು ಆಗಿರುವುದು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಗಿಯುತ್ತದೆ. ಇಲ್ಲಿಗೆ ಅಧ್ಯಾಯ 5 ಮುಕ್ತಾಯವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಓಂ ದತ್ತಾಯ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಖಿಲ ಕೋಟಿ ಮಹಾರಾಜ ಕೀ ಜೈ.